ಹಾಯ್ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಇ ಟಿ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಕೈ ಸುದ್ದಿ ಬಂದಿದೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಲ್ಲಿ ಹೆಲ್ಪ್ಫುಲ್ ಆಗೋದು ಬಟ್ ಏನು ಮಾಡೋಕ್ಕಲ್ಲ ಈ ವರ್ಷ ನಿಮಗೆ ಶೇಕಡ ಹತ್ತು ಮೀಸಲು ಕೂಡ ಅನ್ವಯಿಸೋದಿಲ್ಲ ಅಂತೇಳಿ ಇಲ್ಲಿ ಕೆ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಏನಕ್ಕೆ ಇದರಿಂದ ಏನು ಹೊಡ್ತಾ ಬೀಳುತ್ತೆ ಏನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟದ ಲೈಕ್ ನೋಡ್ಬೋದು ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗ ಎಲ್ಲ ರೀತಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ ರಾಜ್ಯದಲ್ಲಿ ಪ್ರಸ್ತಕ ಸಾಲಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಈಗಾಗಲೇ ನಿಮಗೆ ಆರಂಭವಾಗಿದೆ ಅಂತ ನಿಮಗೆ ಗೊತ್ತು ನಂತರ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವ ಮೇಲ್ವರ್ಗದ ಆರ್ಥಿಕ ದುರ್ಬಲ ಇ ಡಬ್ಲ್ಯೂ ಎಸ್ ಶೇಕಡಾ ಹತ್ತು ಮಿಸ್ಸಲ್ಲತ್ತಿ ಅನ್ವಯ ಆಗೋದು ಅಂತೇಳಿ ಹೇಳಿದ್ದಾರೆ ನಿಮಗೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿ ಹಿಡಿದಿರುವ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲ್ಲತ್ತಿ ಎಕನಾಮಿಕಲ್ ವಿಕೆಕ್ಷನ್ ಅವರಿಗೆ ಅದು ಕೂಡ ಈಗ ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ಸಿ ಇ ಟಿ ಅಂಚು ಅದೇ ರೀತಿ ಪ್ರಕ್ರಿಯೆ ಕೂಡ ಶುರುವಾಗಿದೆ ಮಧ್ಯದಲ್ಲಿ ಹೊಸ ನಿಯಮ ಅಳವಡಿಸಿಕೊಳ್ಳಲು ನಾವು ಆಗೋದಿಲ್ಲ ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಕೆ ಎ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ ಕೇಸ್ ಅಡಾಪ್ಟ್ ಮಾಡಿದರೆ ಇಲ್ಲಿ ಸಾಕಷ್ಟು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ ಇನ್ಕಮ್ ಕಡಿಮೆ ಇದೆ ಅಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗೋದು ಶೇಕಡ ಹತ್ತು ಮೀಸಲಾತಿ ಕಲ್ಪಿಸುವ ಸಂಬಂಧ ಸರ್ಕಾರದ ಅಂತ ನಿರ್ಣಯ ಕೈಗೊಳ್ಳಬೇಕಾಗಿದೆ ಇದರಿಂದ ಕೆ ಕೆ ಎ ಈಗ ಮೀಸಲಾತಿ ನಿಯಮ ಕೂಡ ಸದ್ಯಕ್ಕೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಮುಂದಿನ ವರ್ಷ ಬಹುಶಃ ಅನ್ವಯಿಸುವ ಸಾಧ್ಯತೆ ಹೆಚ್ಚಿದೆ ಇವತ್ತಿನ ವಿಡಿಯೋ Thank you for watching. Everybody.